ಹೂವ ಪೋದ ಮೇಲೆ ನೀವು ಕೇಳೋದು, ನ್ಯೂಸ್ ಕ್ರಿಯೇಟ್ ಮಾಡೋದು, ದಿಸ್ ಈಸ್ ನಾಟ್ ಗುಡ್. ಹಾ, ಸನ್ನಿವೇಶ ಇದೆಯಪ್ಪ ನಾವು ಕೇಳಿದೀವಿ ಅಂದ್ರೆ ಬರ ಸುಮ್ಮನೆ ಎಲ್ಲರೂ ಅದೇ ಪದೇ ಪದೇ ಕೇಳೋದು, ನೀವು ಸಡಲ್ ಕಾಸ್ಟ್ ಇದ್ದೀರಿ, ನೀವು ದಲಿತರಿದ್ದೀರಿ, ದಿಸ್ ಈಸ್ ವೆರಿ ಬ್ಯಾಡ್. ವಿ ಹ್ಯಾವ್ ಸರ್ವ್ ದಿ ಪಾರ್ಟಿ, ವಿ ಆರ್ ಇನ್ ದ ಪಾರ್ಟಿ 55 ಇಯರ್ಸ್, 50 ವರ್ಷ ಆಕ್ಟಿವ್ ಪೊಲಿಟಿಷಿಯನ್ ಆಗಿದ್ದೇನೆ ನಾನು. ನೀವು ಪದೇ ಪದೇ ಅದೇ ಕೇಳ್ಕೊತಾ ನಾನು ಏನು ಹೇಳಿ, ಐ ಫೀಲ್ ವೆರಿ ಬ್ಯಾಡ್. ಓಕೆ ಸರ್, ಇನ್ನೊಂದು ಸರ್, ಮಹಾರಾಷ್ಟ್ರ ಡೋಂಟ್ ಟಾಕ್ ದಟ್, ಯು ಟಾಕ್ ಆಸ್ ಎ ಕಾಂಗ್ರೆಸ್ ಮ್ಯಾನ್, ಐ ಮೀನ್ ಕಾಂಗ್ರೆಸ್ ಮ್ಯಾನ್. ಇಲ್ಲ, ಅವರು ಕುಮಾರಸ್ವಾಮಿ ಹೇಳಿದ್ದು ಸರ್, ಅರ್ಥ ಮಾಡ್ಕೊಳ್ಬೇಕು. ಅಲ್ಲ, ನೀವು ಪ್ರತಿ ಸಲ ನಾನು ನೋಡ್ತೀನಿ ಏನು ಆಸ್ ಇಫ್ ಇದ್ರೊಳಗೆ ಏನು ರಿಸರ್ವ್ ಸೀಟ್ ಇದೆ. ಈಗ ನಾನು ಹೇಳೋದಿಷ್ಟೇ, ನಾನು ಹೇಳಿದ್ದು ಗುಡ್ ನ್ಯೂಸ್ ಕೊಡ್ತೀನಿ ಅಂದರೆ 15 ಸೀಟು ನಾವು ಗೆಲ್ತೇವೆ. 9ನೇ ತಾರೀಕು 15 ಸೀಟು ಗೆದ್ದ ಮೇಲೆ ಮುಂದೆ ರಾಜಕೀಯ ಬದಲಾವಣೆ ಏನಾಗ್ತದೆ ನೋಡೋಣ. ಅದಕ್ಕಾಗಿ ಗುಡ್ ನ್ಯೂಸ್ ಅಂತ ಹೇಳಿದೆ. ನಾವು ಗೆಲ್ತೇವೆ ಅಂತಂದ್ರೆ ಅದು ತಪ್ಪ. ಸೂಕ್ಷ್ಮ ಅವರು ನಿಮಗೆ ಬಿಟ್ಟಿದ್ದು. ನಾನು ಎಲ್ಲರಿಗೆ ಜಾತಿ ಮೇಲೆ ಹೇಳ್ಕೊತ ಹೋಗ್ಲಿ, ಅವನು ಕುರುಬರವ್ ಇದ್ದಾನೆ, ಒಕ್ಕಲಿಗರವ್ ಇದ್ದಾನೆ, ನೀ ಲಿಂಗಾಯತ್ ಇದ್ದಿ, ನೀ ಬ್ರಾಹ್ಮಣ ಇದ್ದಿ ಅಂತ ಹೇಳ.